ಶಾಲೆಯಲ್ಲಿ ಪಾಠವನ್ನು ಹೇಳಿಕೊಟ್ಟ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಉದ್ದೇಶದಿಂದ, ಜೊತೆಗೆ ವಿದ್ಯಾರ್ಥಿಗಳ ಕಲಿಕೆಗೆ ಪ್ರೋತ್ಸಾಹ ನೀಡಬೇಕು ಎಂಬುವ ಉದ್ದೇಶದಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿರುವ ಶ್ರೀ ನಿತ್ಯಾನಂದ ಸ್ವಾಮಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ 2006-07 ಸಾಲಿನ ಹಳೆಯ ವಿದ್ಯಾರ್ಥಿಗಳು ಗುರುಗಳಿಗೆ ಗೌರವಪೂರ್ವಕವಾಗಿ ಸತ್ಕಾರ್ಯ ಮಾಡುವ ಮೂಲಕ ಗುರುವಂದನಾ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ತಾವು ಶಾಲೆಯಲ್ಲಿ ಕಲಿತ ನೆನಪುಗಳನ್ನು ನೆನೆಸಿಕೊಂಡರು. ಜೊತೆಗೆ ತನ್ನ ಸ್ನೇಹಿತರ ಜೊತೆಗೂಡಿ ಪರಸ್ಪರ ಮಾತನಾಡಿಕೊಂಡು ಸುಖ ದುಃಖ ಹಂಚಿಕೊಂಡಿದ್ದು ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ 2006-07 ಸಾಲಿನ ಹಳೆಯ ವಿದ್ಯಾರ್ಥಿಗಳು ಸುಮಾರು 18 ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಪಾವತಿಸಲಾಯಿತು. ಹಾಗೆಯೇ ಕಚೇರಿಗೆ ಟೇಬಲ್ ಮತ್ತು ಕುರ್ಚಿಗಳನ್ನು ಸಹ ನೀಡಲಾಯಿತು. ಹಾಗೆಯೇ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಸೇರಿ ಗುರುಗಳಿಗೆ ಕಿರು ಕಾಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ವಿಎಸ್ ಶ್ರೀನಿವಾಸ್ ಮೂರ್ತಿ, ರಘುನಾಥ್ ರಾವ್, ಶಿವರಾಮ್ ರೆಡ್ಡಿ, ವೆಂಕಟೇಶ್, ರಮಾಮಣಿ, ಶಿವಶಂಕರ್ ರೆಡ್ಡಿ, ನಳಿನಾ, ರಾಘವೇಂದ್ರ, ದೈಹಿಕ ಶಿಕ್ಷಕರಾದ ಮಂಜುನಾಥ್, 2006-07 ಸಾಲಿನ ಹಳೆಯ ವಿದ್ಯಾರ್ಥಿಗಳಾದ ಜಿಗ್ನಿ ಮುನಿರಾಜು, ಕುಂಬಾರನಹಳ್ಳಿ ಚೇತನ್, ಕೋಣಸಂದ್ರ ಚೇತನ್, ಎನ್ ಶ್ವೇತಾ, ಎಸ್ ಶ್ವೇತಾ, ಹೀನಾ ಕೌಸರ್, ಚೈತನ್ಯ, ಮಧುಶ್ರೀ, ಮಧುಕುಮಾರ್, ಪುನೀತ ಮತ್ತು ಹಳೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ 2008-09 ಸಾಲಿನ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳ ಸಂಘವು ನಿಮಗೆಲ್ಲ ಪ್ರೋತ್ಸಾಹಕವನ್ನು ಮತ್ತು ನಮಗೂ ಕೂಡ ಅನೇಕ ಏನು ವಸ್ತುಗಳನ್ನು ಪ್ರೋತ್ಸಾಹಕಗಳನ್ನು ನೀಡಲು ಬಂದಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಮತ್ತು ಅವರಿಗೆ ದೇವರು ಈ ಒಂದು ಕೊಡುವಂಥ ಮನಸ್ಸು, ಶಕ್ತಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸತ್ತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿ ದುಃಖ ಭಾಗ್ ಭವೇತ್. ದೇವರು ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ ಮತ್ತು ವಿದ್ಯೆಯನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್. ಫಸ್ಟ್ ಕ್ಲಾಸ್ನ ಫಸ್ಟ್ ಬ್ಯಾಚ್ ಬೆಸ್ಟ್ ಬ್ಯಾಚ್ ಆಗಿ ನಿಂತಾ ಇದೆ. ನಾನು ನನ್ನ ಕಾಲದಲ್ಲಿ 1-7 ಕ್ಲಾಸು ಸ್ಟಾರ್ಟ್ ಆಯಿತು. ಆಗ ಪುಟ್ಟ ಪುಟ್ಟ ಮಕ್ಕಳು ಈಗ ದೊಡ್ಡ ದೊಡ್ಡ ಮಕ್ಕಳಾಗಿದ್ದಾರೆ. ಇವರು ನೋಡೋದೇ ಒಂದು ಸಂತೋಷ ನಮಗೆ. ಇವರೆಲ್ಲ 1 ಕ್ಲಾಸಲ್ಲಿ ಇದ್ದವರೇ. ಈಗ ಉದಾರ ಚರಿತಾನಂ ಅನ್ನೋ ರೀತಿಯಲ್ಲಿ ಔದಾರ್ಯವನ್ನು ತೋರಿಸಿದ್ದಾರೆ. ನಾವು ಬದುಕಬೇಕು, ಇತರರು ಬದುಕಬೇಕು. ಲಿವ್ ಅಂಡ್ ಲೆಟ್ ಲಿವ್ ಅಂತ ಇದೆ. ವಿವೇಕಾನಂದ ಹೇಳ್ತಾರೆ, ಹಿ ಅಲೋನ್ ಲೀವ್ಸ್ ಹೂ ಲೀವ್ಸ್ ಫಾರ್ ಅದರ್ಸ್, ಅದರ್ಸ್ ಆರ್ ಮಿಯರ್ಲಿ ಡೆಡ್ ಎನ್ ಅಲೈವ್ ಅಂತ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತಿನ ಪೇಪರಲ್ಲಿ ಒಂದಿದೆ, ಪುಣಾದ ಇಬ್ಬರು ಗಂಡಸರು ಒಬ್ಬರು ಹೆಂಗಸರು ತಿರುಪತಿಗೆ ಬಂದಿದ್ದಾರೆ. 18 ರೂಪಾಯಿ ಚಿನ್ನ ಧರಿಸ್ಕೊಂಡು ಬಂದಿದ್ದಾರೆ. ತಿಮ್ಮಪ್ಪನ ಕೊಡೋಕ್ಕಲ್ಲ, ತೋರ್ಸೋಕ್ಕೆ, ಶಕ್ತಿ ಪ್ರದರ್ಶನಕ್ಕೆ. ತಕ್ಷಣ ನನಗೆ ಇವರೆಲ್ಲ ಜ್ಞಾಪಕ ಬಂದರು, ಅಯ್ಯೋ ಇವ್ರ ಇಂಥ ಕೆಲಸ ತಿಮ್ಮಪ್ಪನ ಗೊತ್ತಾಗಲ್ವಾ, ಅವ್ರ ಮನೆಯಲ್ಲೇ ಚಿನ್ನ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಆದರೆ ಅದರ ಪ್ರದರ್ಶನಕ್ಕೆ ಇವತ್ತು ಫೋಟೋನೂ ಕೊಟ್ಟಿದ್ದಾರೆ. ಈ ರೀತಿ ನಾವು ನಮ್ಮ ದೇಶದಲ್ಲಿ ವಿಚಿತ್ರ ವಿಚಿತ್ರ ಸನ್ನಿವೇಶ ನಡೀತಾ ಇದೆ. ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ನಾವೇನೋ ಗೆದ್ದು, ನಾವೇನೋ ಫೀಸ್ ಕೊಟ್ಟು ಓದಿದ್ವು, ಕೆಲಸ ಸೇರಿದ್ವು, ನಾವು ಮಾತ್ರ ಬದುಕಿದ್ರೆ ಸಾಕ, ಬೇರೆಯವ್ರು ಕೊಡಬಾರ್ದ ಅನ್ನೋ ಮನೋಭಾವ ಬೆಳೆಸ್ಕೊಂಡಿರ್ತಕ್ಕಂಥ ನಮ್ಮ ಈ ವಿದ್ಯಾರ್ಥಿಗಳು ಹೆಮ್ಮೆಯ ವಿದ್ಯಾರ್ಥಿಗಳು. ಐ ಫೀಲ್ ಪ್ರೌಡ್ ಆಫ್ ಯು ಸರ್. ಚಿಕ್ಕ ಹುಡುಗರಾದರೂ ಕೂಡ ನಾನು ಅವರಿಗೆ ನಮಸ್ಕಾರ ಮಾಡಬೇಕು. ಭಾಳ ದೊಡ್ಡ ಗುಡುವನ್ನು ಮರೆದಿದ್ದಾರೆ. ಇದೇ ರೀತಿ ಮುಂದುವರಿಸ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಹಾರಗದ್ದೆಯ ಕೇಶವಮೂರ್ತಿ ನನ್ನ ಮೂಲಕ 2 ಲಕ್ಷ ರೂಪಾಯಿ ಕೊಡಿಸಿದ್ದಾರೆ. ನಾನು ಆರಿಸಿ ಚಿಕ್ಕ ಮಕ್ಕಳ ಬಡವರನ್ನು ಕಾಲೇಜುಗಳಿಗೆಲ್ಲ ಹೋಗಿ ಅಲ್ಲಿನ ಕಾಲೇಜಿನ ಹುಡುಗ ಪ್ರಿನ್ಸಿಪಾಲ್ಗಳು ಸ್ಥಾಪನೆ ಮಾಡಿರೋರು ಎಲ್ಲ ನನ್ನ ಸ್ಟೂಡೆಂಟ್ಸೇ. ಅವ್ರ ಹತ್ರ ಹೋಗಿ ಕೇಳಿ ತುಂಬ ಬಡವರು ಯಾರಿದ್ದಾರೆ ಕೊಡಿ ಅಂಥೇಳಿ ಅವರಿಗೆ ಆರ್ಗದ್ದೆಯ ಕೇಶವಮೂರ್ತಿ ಎಂದಿದ್ದಾರೆ. ಅವರು ಎಂಡಿವರ್ ಅಕಾಡೆಮಿ ಅಂತ ಮಾಡಿದ್ದಾರೆ. ಆತ ತುಂಬ ಧಾರಾಳ ವ್ಯಕ್ತಿ, ಅನೇಕರಿಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡ್ತಾರೆ. ರಾಮ ಹುಟ್ಟಿದ ಪುನರ್ವಸು ನಕ್ಷತ್ರದಲ್ಲೇ ಅವನು ಹುಟ್ಟಿರೋದು. ಹೀಗಾಗಿ ಅವನ ಗುಣ ಕೂಡ ರಾಮನ ಗುಣ ಇದ್ದಾಗಿದೆ. ಅಂಥ ಪೀಳಿಗೆ ನಮಗೆ ನಮ್ಮ ಶಾಲೆ ಸೃಷ್ಟಿ ಮಾಡಿದೆ. ಅದನ್ನು ನಾವು ಡಾಕ್ಟರ್ ರಘುನಾಥ್ ರಾವ್ ಅವ್ರಿಗೆ ಹೆಮ್ಮೆಯಿಂದ ಹೇಳ್ಕೊಡ್ಬೇಕು. ಅವರು ಏನು ಈಗ ಶಾಲೆಯನ್ನು ನಡೆಸ್ತಾ ಇದ್ದಾರೆ, ಈ ರೀತಿ ಇಂಥ ಹುಡುಗರು ಇಂಥವರು ಆರಂಭ ಆಗಬೇಕು.
ವೀರಪ್ಪನಂತವ್ರಲ್ಲ ವಿವೇಕಾನಂದನಂತವ್ರಾಗ್ಬೇಕು ಅಂತ. ನೀವು ಇಲ್ಲಿಂದ ಅಲ್ಲಿವರೆಗೆ ಕಡೆಯವರೆಗೆ ಕೂತಿದ್ದೀರಿ, ಇವತ್ತು ಬಹಳ ಸಂತೋಷವಾಗಿ ಕೂತಿದ್ದೀರಿ. ಆದ್ರೆ ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಲ್ಲ ಹುಡುಗರು ಇಟ್ಟಿಗೆ ಎತ್ಕೊಟ್ಟಿದ್ದಾರೆ. ಇವತ್ತೇನಾದ್ರೂ ಈಶ್ವರ ಮೂರ್ತಿಗಳು ಇದ್ದಿದ್ರೆ ಅರೆಸ್ಟ್ ಆಗ್ಬಿಡೋರು, ಇವತ್ತು ಈಶ್ವರ ಮೂರ್ತಿಗಳು ಇದ್ದಿದ್ರೆ ಅರೆಸ್ಟ್ ಆಗ್ಬಿಡೋರು. ಆದ್ರೆ ಮೇಲ್ಗಡೆಗೆ ಇಟ್ಟಿಗೆ ಎತ್ಕೊಟ್ಟಿದ್ದಾರೆ, ಜಲ್ಲಿ ಕಳಿಸಿದ್ದಾರೆ, ಎಲ್ಲ ರೀತಿಯ ಕೆಲಸ ಮಾಡಿದ್ದಾರೆ. ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ, ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮ ಮಕ್ಕಳು ತಮ್ಮ ಸೇವೆಯನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಮ್ಮ ಮಕ್ಕಳು ನಿಜವಾಗ್ಲೂ ಕೂಡ ಬಹಳ ಒಳ್ಳೆಯವರು, ಅವರೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಾನು ಬಯಸ್ತೇನೆ. ಇವತ್ತು ನಿಜವಾಗ್ಲೂ ಇದು ಇವತ್ತು ಆರ್ಥಿಕವಾಗಿ ಇರ್ಬೋದು, ಆದ್ರೆ ಅನೇಕರಿಗೆ ಬಹಳ ಕಷ್ಟ ಇದೆ, ಉದ್ಯೋಗ ಬಹಳ ಕಡಿಮೆ ಇದೆ, ಬರೋ ಆದಾಯ ಸಾಕಾಗಲ್ಲ, ಹಣದ ಮೌಲ್ಯ ಕಡಿಮೆ ಆಗಿದೆ. ಈ ದೃಷ್ಟಿಯಿಂದ ಅವ್ರಿಗೆ ಫೀಸ್ ಕಟ್ಟೋದು ಕಷ್ಟ. ಯೂನಿಫಾರ್ಮ್ ಅನೇಕರು ಬಂದಾಗ ನಾನು ಕೇಳ್ತಾ ಇದ್ದೆ, ಇಂಥ ಹುಡುಗರನ್ನ ಅಡಾಪ್ಟ್ ಮಾಡ್ಕೊಳ್ಳಿ, ಇವ್ರು ಫೀಸ್ ಕಟ್ಟಿ ಯೂನಿಫಾರ್ಮ್ ಕೊಡಿಸಿ, ಕುರ್ಚಿಗಳು ಕೊಡಿಸಿ ಅಂತ ಮಾಡ್ತಾ ಇದೆ. ಇದು ಹೆಚ್ಚಬೇಕು ಇವಾಗ, ಯಾಕಂದ್ರೆ ನಾವೊಬ್ಬರೇ ಬದುಕಬಾರ್ದು, ಬೇರೆಯವರು ಬದುಕಬೇಕು, ಬೇರೆಯವರು ನಾಳೆ ದಿವಸ ಓದ್ಬೇಕು. ಬಡವರಲ್ಲೂ ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ, ಬೇಕಾದ ಜನ. ನಿಜವಾಗ್ಲೂ ವಿದ್ಯಾಭ್ಯಾಸ ಹೇಳಿದ್ರೆ ಸ್ವಲ್ಪ ಬಡತನ ಸಹಾಯ ಮಾಡುತ್ತೆ. ನಾನು ಕಡು ಬಡತನದಲ್ಲೇ ಬೆಳೆದವ, ಆದ್ರೆ ಎಂ ಎ ಮಾಡಿದ್ದೀನಿ, ಈ ಶಾಲೆಯ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದೀನಿ. ಇವೆಲ್ಲವೂ ಸಾಧ್ಯ. ಮಕ್ಕಳೇ, ನೀವು ದಯವಿಟ್ಟು ಶಿಸ್ತುಬದ್ಧರಾಗಿ ಮೊಬೈಲ್ ಅನ್ನ ನೋಡೋದು ಕಡಿಮೆ ಮಾಡಿ. ಯಾರು ಮೊಬೈಲ್ ನೋಡಲ್ಲ ಅವ್ರ ಕೈ ಎತ್ತಿ ನೋಡೋಣ. ನಿಮ್ಮಲ್ಲಿ ಯಾರು ಮೊಬೈಲ್ ನೋಡಲ್ಲ ಕೈ ಎತ್ತಿ? ತರಗತಿಗಳಲ್ಲಿ ತರಗತಿಗಳಲ್ಲಿ ಅಟೆನ್ಷನ್ ಹೋಗ್ಬಿಟ್ಟಿದೆ. ಅಟೆನ್ಷನ್ ಹೋದ್ರೆ ಟೆನ್ಷನ್ ಜಾಸ್ತಿ ಆಗಿದೆ. ಟೀಚರ್ಗೆ ಬಿ ಪಿ ಜಾಸ್ತಿ ಆಗೋದು, ಇವ್ರು ನನ್ನ ಪಾಠ ಕೇಳಲ್ಲ ಅನ್ನೋದೇ ದೊಡ್ಡ ಬಿ ಪಿ. ಎಲ್ಲ ಕೇಳುವಂತೆ ಆಂಬೂಡ ತರ ಕಣ್ಣುಗಳು ಇಟ್ಕೊಂಡು ಕೂತಿರ್ತೀರಾ, ಒಬ್ರು ಪಾಠ ಕೇಳಿದ್ರು ಓ ಎಷ್ಟು ಚೆನ್ನಾಗಿ ಪಾಠ ಕೇಳ್ತಿದ್ದಾರೆ ಅಂತ. ನಿಮ್ ಬ್ರೈನ್ ಎಲ್ಲೋ ಓಡ್ತಾ ಇರ್ತದೆ, ಯಾವುದೋ ಸೀರಿಯಲ್ಲೋ, ಯಾವುದೋ ಮೊಬೈಲ್. ದಯವಿಟ್ಟು ಈ ವಿಜ್ಞಾನ ಒಂದು ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ಅಂತ ಹೇಳಿದೆ. ತಾರಕ ಮಾರಕ ಅಂತ, ಮಾರಕ ಆಗ್ಬಿಟ್ಟಿದೆ ಈಗ, ತಾರಕ ಅಲ್ಲ. ಅದರಿಂದ ಕಾಲೇಜಲ್ಲಿ ಇರೋರಾಗ್ಲಿ, ಪ್ರೈಮರಿ ಸ್ಕೂಲು, ಚಿಕ್ಕ ಮಕ್ಕಳು ಊಟ ಮಾಡುವಾಗಲೇ ಅನ್ನ ತುರ್ಕುವಾಗಲೇ ಅಮ್ಮ ಮ್ಯಾಥಮೆಟಿಕ್ಸ್ ಬುಕ್ ಕೊಡೋದಿಲ್ಲ, ಮೊಬೈಲ್ ಕೊಡೋದು. ಮೊಬೈಲ್ ಕೊಟ್ರೇ ಬಾಯಿ ಬಿಡೋದು, ಅದು ಮೊಬೈಲ್ ಕೊಟ್ರೆ ಬಾಯಿ ಬಿಡುತ್ತೆ, ಅನ್ನ ತುರ್ಕುತ್ತೆ ಅವಾಗ ಅಮ್ಮ. ಇದು ಚಿಂತಾಜನಕ ಒಂದು ಸ್ಥಿತಿ, ಇದು ಯಾವತ್ತೋ ಒಂದು ಸಲ ನಿಲ್ಲುತ್ತೆ. ಇದು ಅಸಹ್ಯ ಆಗುತ್ತೆ, ಮಕ್ಕಳಿಗೂ ಬೇಜಾರಾಗುತ್ತೆ, ಇದು ನೋಡಬಾರ್ದು, ಇವೆಲ್ಲ ಇಲ್ಲ, ಇದು ನಮಗೆಲ್ಲ ನಾವು ನಿಮ್ಮ ಮನಸ್ಸು ತುಂಬ ಹದಗೆಡುತ್ತೆ. ಆಮೇಲೆ ಡಿಪ್ರೆಷನ್ ಹೋಗೋ ಸಂಖ್ಯೆ ಜಾಸ್ತಿ ಆಗ್ಬಿಡ್ತೀರ ಮುಂದೆ ಮುಂದೆ. ಡಿಪ್ರೆಷನ್ ಅಂದ್ರೆ ಒಂದು ದೊಡ್ಡ ರೋಗ, ಅದು ಮಾನಸಿಕ ರೋಗ. ನೀವು ಸ್ವಲ್ಪ ವಿವೇಕ ಬೆಳೆಸ್ಕೊಳ್ಳಿ, ಹಿರಿಯರು ಹೇಳೋ ಮಾತು ಕೇಳಿ, ಶಿಕ್ಷಕರಿಗೆ ಗೌರವ ಕೊಡಿ. ಯಾಕಂತ ಹೇಳಿದ್ರೆ ಶಿಕ್ಷಣ ವೃತ್ತಿ ಅಷ್ಟಿಲ್ಲ. ನಾನು ದಿನಕ್ಕೆ 7-8 ತಿಂಗಳು ಪಾಠ ಮಾಡ್ತೀನಿ, ಈಗಲೂ ಮಾಡ್ತಾ ಇದ್ದೀನಿ. 80 ವರ್ಷದಲ್ಲೂ ಪಾಠ ಮಾಡ್ತಿದ್ದೀನಿ ಅಂದ್ರೆ 50 ವರ್ಷದಿಂದ ಪಾಠ ಮಾಡಿರುವಂತ ಒಂದು ಶಕ್ತಿ ಈಗಲೂ ಇದೆ ನನಗೆ. 100 ಶಾಲೆಗಳಿಗೆ ಹೋಗ್ಬರ್ತೀನಿ ನಾನು. ಇವೆಲ್ಲ ಸಾಧ್ಯ ಹೇಗೆ ಅಂದ್ರೆ, ನಾವೊಂದು ಜೀವನದಲ್ಲಿ ಶಿಸ್ತನ, ಆಹಾರದಲ್ಲಿ ಶಿಸ್ತನ, ಜಂಕ್ ಫುಡ್ ತಿನ್ಬೇಡಿ ನೀವು ಜಾಸ್ತಿ. ಹಲೋ ಲಾಸ್ಟ್ ಕೇಳಿಸ್ತಾ ಇದೀಯಾ, ಜಂಕ್ ಫುಡ್ ತಿನ್ಬೇಡಿ, ಅತಿಯಾಗಿ ತಿನ್ಬೇಡಿ, ಆರೋಗ್ಯ ಕಾಪಾಡ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮಂದರಿಗೆ ಭಾರ ಆಗ್ಬೇಡಿ. ಇವತ್ತಿನ ಆಸ್ಪತ್ರೆಗಳು ನರಕ, ಇವತ್ತಿನ ಆಸ್ಪತ್ರೆಗಳು ಲಕ್ಷಾಂತರ ರೂಪಾಯಿ ಕಿತ್ಕೋತಾರೆ. ನಾವೇನ್ ಮಾಡೋದು, ದೇವ್ರ ಮೇಲೆ ಭಾರ ಹಾಕಿದ್ದೀವಿ, ನಾವು ಮಾಡೋ ಕೆಲಸ ಮಾಡಿದ್ದೀವಿ, ಗೋವಿಂದ ಗೋವಿಂದ ಅಂತಾರೆ. ನಾರಾಯಣ ಹೃದಯಾಲಯ, ಅವರು ದೇವಿ ಶೆಟ್ಟಿ, ಅವ್ರ ಮಾವನ ಹೆಸರು ನಾರಾಯಣ ಅಂತ. ಅವ್ರು ದೇವಿ ಶೆಟ್ಟಿ ಹತ್ರ ಮಾತಾಡಿದ್ದೆ ನಾನು, ದೇವಿ ಶೆಟ್ಟಿ ಅವ್ರ ಮಾವ. ಬೇಕಾದಷ್ಟು ಕೊಟ್ಟೆ ಅಂತ ಕೊಟ್ಟರು, ನಾರಾಯಣ ಹೃದಯಾಲಯ ಅಂತ ವಿಗ್ರಹ ತೋಟದಾಗಿಟ್ಟರು. ಅಲ್ಲಿ ಹೋದವರು ಬಾಡಿ ಬರೋದೇ ಕಷ್ಟ. ಓ ನಾರಾಯಣನ ಹತ್ರ ಕಳ್ಸೋಕೆ ನಾರಾಯಣ ಹೃದಯ ಅಂತ ಮಾಡಿದ್ದಾರೆ. ಎಲ್ಲ ಆಸ್ಪತ್ರೆಗಳ ಕಥೆ ನನಗೆ. ನಮ್ಮ ಶಾಲೆ ನಿಜವಾಗ್ಲೂ ಕೂಡ ಬಡವರಿಗೆ ವರದಾನ. ಒಂದು ಎಲ್ ಕೆ ಜಿಗೆ 120,000 ಕೇಳ್ತಾರೆ, ಎಲ್ ಕೆ ಜಿಗೆ. ಇನ್ನು ಆಟ ಊಟ ತಿದ್ದಾಗಕ್ಕೆ 120,000. ನಮ್ಮಲ್ಲಿ 5,000-4,000 ತಗೊಳ್ತಾರೆ. ಇದನ್ನು ತಗೊಳಕ್ಕೆ ಕೊಡೋಕ್ಕಾಗಲ್ಲ ನಿಮಗೆ, ಎಷ್ಟು ಕಷ್ಟ ಇದೆ. ಅದರಿಂದ ದಯವಿಟ್ಟು ನೀವೆಲ್ಲ ಚೆನ್ನಾಗಿ ಓದ್ಬೇಕು. ಇವರೆಲ್ಲ ಕಷ್ಟಪಟ್ಟಿರೋದು ಈ ಕಟ್ಟಡ ಕಟ್ಟಿರೋದು ಏನೋ ದುಡ್ಡು ಮಾಡೋಕ್ಕಲ್ಲ. ಈ 40 ಹಳ್ಳಿಗಳಿಗೂ ನಾನು ಹೋಗಿ ಬಂದಿದ್ದೀನಿ. ಈ ಶಾಲೆಯಲ್ಲಿ 38 ಕೆಲಸ ಮಾಡಿದ್ದೀನಿ, ನೀವ್ಯಾರು ಹುಟ್ಟಿರಲಿಲ್ಲ ಅಷ್ಟೇ, ನಿಮ್ಗೆ ಗೊತ್ತಿಲ್ಲ. ಅದರಿಂದ ತುಂಬ ಕಷ್ಟಪಟ್ಟು ಕಳಿಸಿದ್ದೆ. ಇದರ ಋಣ ನೀವು ತಿಳಿಸ್ಬೇಕು ಅಂತ ಹೇಳಿದ್ರೆ, ನೀವು ಶಿಕ್ಷಕರು ಹೇಳೋ ಮಾತು ಕೇಳಿ, ಅವರ ಪಾಠ ಕೇಳಿ ಕ್ಲಾಸ್ ಅಂದರೆ. ಇವತ್ತೇನು ಇವರೆಲ್ಲ 18 ಜನಕ್ಕೆ
ಕೊಡ್ತಾ ಇದ್ದಾರೆ. ಇದು 800 ಜನನೂ ಆಗಲಿ, ಎಲ್ಲರಿಗೂ ಉಚಿತವಾಗಿ ಮಾಡ್ತಾರೆ ಆಗಲಿ, ಆ ಶಕ್ತಿ ನಮ್ಮ ವಿದ್ಯಾರ್ಥಿಗಳು ಕೊಡ್ತಾರೆ. ನಮ್ಮ ಮನೆಗೆ ಬಂದು ಕರೆದಾಗ ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡಿ, ನನ್ನ ಧ್ಯಾನ ಮಂದಿರದಲ್ಲಿ ಕೂತ್ಕೊಂಡು ಬಹಳ ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ, ನಂಗೆ ತುಂಬ ಸಂತೋಷ ಆಗುತ್ತೆ. ಆದ್ದರಿಂದ ನಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಇಂಗ್ಲೀಷು 10th ಸ್ಟ್ಯಾಂಡರ್ಡ್ ಓದೋರು ತುಂಬ ಲೇಜಿ ಆಗಿದ್ದೀರಾ, ತುಂಬ ಲೇಜಿ ಆಗಿದ್ದಾರೆ. ನೀವು ಓದ್ರೆ ಕಾಲೇಜ್ಗೆ ಈ ರೀತಿ ಹೋದರೆ ಕಾಲೇಜಲ್ಲಿರೋ ಮಕ್ಕಳಿಗೆ ಮಾಸ್ಟರ್ಗಳು ಭಾಳ ತೊಂದರೆ ಆಗ್ತದೆ. ಈ ಕಾಲೇಜ್ನಲ್ಲಿ ಪಾಠ ಮಾಡಿದ್ರೆ ದೊಡ್ಡ ಕೆಲಸ, ಭಾಳ ಕಷ್ಟದ ಕೆಲಸ. ಯಾಕೆಂದರೆ ಅವ್ರು ಹೇಳೋದು ನಿಮ್ಗೆ ಅರ್ಥ ಆಗೋಲ್ಲ, ನೀವು ಅವ್ರು ಹೇಳೋದು ಕೇಳೋದೇ ಇಲ್ಲ. ಆದ್ದರಿಂದ ಒಂದು ಶಿಕ್ಷಣದ ಗುಣಮಟ್ಟ, ದ ಕ್ವಾಲಿಟಿ ಆಫ್ ಎಜುಕೇಷನ್ ಭಾಳ ಕಡಿಮೆ ಆಗ್ತಾ ಇದೆ. ಅವ್ರಿಗೆ ಸಂತೋಷ ಆಗ್ತಾ ಇದೆ, ನಮಗೂ ಅಷ್ಟೇ. ನಮ್ಮ ಸ್ಕೂಲನ್ನು ಜ್ಞಾಪಕ ಮಾಡಿಕೊಂಡು ಬಡವರ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋಣ ಅಂತ ಬಂದಿದ್ದಾರೆ. ಆ ಹುರುಜವಂತರಿಗೆ ದೇವರು ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಹೇಳ್ತಾ ಒಂದು ಮಾತು ನಿಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಹಳೆ ವಿದ್ಯಾರ್ಥಿಗಳು ನಾನು ಹೇಳೋದಂದ್ರೆ ಇಷ್ಟರಲ್ಲೇ ಹಳೆ ವಿದ್ಯಾರ್ಥಿ ಸಂಘ ಪ್ರಾರಂಭವಾಗುತ್ತೆ. ದಯವಿಟ್ಟು 2006-07 ಅಂತ ಒಂದು ವರ್ಷದ ವಿದ್ಯಾರ್ಥಿಗಳೆಲ್ಲ, ಎಲ್ಲ ವಿದ್ಯಾರ್ಥಿಗಳು ಅದರಲ್ಲಿ ಇಲ್ಲಿ ಯಾರ್ಯಾರು ಓದಿ ಆಚೆ ಹೋಗಿದ್ದಾರೆ ಎಲ್ಲರೂ ಸೇರಿ ಪಾಲ್ಗೊಂಡು ಆ ವಿದ್ಯಾರ್ಥಿ ಸಂಘವನ್ನು ಎಲ್ಲರೂ ಸೇರ್ಕೊಳ್ಬೇಕು, ಒಂದು ಹಂತಕ್ಕೆ ತರಬೇಕು ಅಂತ ಕೇಳ್ಕೊಂತ ಬಹಳಷ್ಟು ಸಂತೋಷ ಆಯಿತು. ಎಲ್ಲೋ ಏನೋ ಮಾಡ್ಕೊಂಡಿರುವಂಥವ್ರು ಆ ಸ್ಕೂಲ್ ಬಗ್ಗೆ ಇಷ್ಟೊಂದು ಆಸಕ್ತಿ ವಹಿಸಿ ವಿದ್ಯಾರ್ಥಿಗಳಿಗೆ, ಈಗ ಕೆಲವರು ಯಾರು ಇನ್ನುಳಿದಂಥ ವಿದ್ಯಾರ್ಥಿಗಳಿದ್ದೀವಿ ಅವ್ರಿಗೆ ಫೀಸ್ ಕಟ್ಟುವಂಥ ಕಾರ್ಯಕ್ರಮ, ಮತ್ತು ಶಾಲೆಗೆ ಕೆಲವು ಉಪಕರಣ ಕೊಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಜವಾಗಲೂ ಇದು ನಾವು ಅವ್ರನ್ನ ಭಾಳಷ್ಟು ಶ್ಲಾಘಿಸ್ಬೇಕು, ಯಾಕೆಂದರೆ ಇಂಥ ಒಂದು ಮನಸ್ಸು ಎಲ್ಲರಿಗೂ ಬರಲ್ಲ. ನೀವು ಕೂಡ ಈ ರೀತಿ ಓದಿ ಶಾಲೆಯಿಂದ ಹೊರಗಡೆ ಹೋದ್ಮೇಲೆ ಶಾಲೆ ಬಗ್ಗೆ ಒಳ್ಳೆ ಮನಸ್ಸಿಟ್ಕೊಳ್ಳಿ, ಶಾಲೆಗೆ ಏನಾದರೂ ನಿಮ್ಮ ಉಪಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ, ನಿಮಗೂ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಒಕ್ಕೂಟ ಏನು ಬಂದಿದೆ ಅವ್ರು ಬಂದು ನಮ್ಮ ಭೇಟಿ ಮಾಡಿದಾಗ ನಾನು ಅದೇ ಮಾತಾಡಿದೆ. ಸರಿ ಸುಮಾರು ಈಗ ಆಲ್ರೆಡಿ 4-5 ಗುರುವಂದನಾ ಕಾರ್ಯಕ್ರಮಗಳು ಆಡಿಟೋರಿಯಂ ಆಗಿದೆ, ಒಳ್ಳೆ ಊಟ ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ, ಕಾರ್ಯಕ್ರಮ ಮಾಡ್ಕೊಂಡು ಓಡೋಗಿದ್ದಾರೆ. ದಯವಿಟ್ಟು ನೀವು ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಏನಿದೆ ಅವ್ರಿಗಿಂತ ವಿಭಿನ್ನವಾಗಿ ನೀವು ಮಾಡೋದಾದರೆ ಮಾಡಿ, ದಯವಿಟ್ಟು ನಿಮ್ಗೆ ಏನು ಗೈಡೆನ್ಸ್ ಬೇಕೋ ನಾನು ಮಾಡ್ತೀನಿ ಅಂತ ಅವ್ರದ್ದು ಹೇಳಿದೆ. ಸರ್, ನಮ್ಮ ಕೈಲಿ ಶಕ್ತಿ ಇರುವಷ್ಟು ಒಂದು 10-15 ಜನ ಮಕ್ಕಳಿಗೆ ಮೋಸ್ಟ್ ಡಿಸರ್ವ್ಡ್ ಯಾರಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಫೀಸನ್ನು ಕಟ್ತೀವಿ. ಇನ್ನು ಸಂಸ್ಥೆಗೆ ಅನುಕೂಲವಾಗುವಂಥ ಏನಾದರೂ ಕೆಲಸ ನಮ್ಮಿಂದ ಆಗ್ಬೇಕು ಹೇಳಿ ಸರ್. ನಾವೆಲ್ಲರೂ ಸೇರಿ ಭಗವಂತ ಒಂದಿಷ್ಟು ಆರ್ಥಿಕವಾಗಿ ಶಕ್ತಿ ಕೊಟ್ಟಿದ್ದಾನೆ, ಒಂದಷ್ಟು ಹಣಕಾಸನ್ನು ಒಗ್ಗೂಡಿಸ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು. ಅದು ಕ್ರಮಾಮಣಿ ಅವರ ಆದೇಶದಂತೆ ಟೇಬಲ್ನ ಚೇರ್ಸನ್ನು ಕೊಟ್ಟಿದ್ದಾರೆ. ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಈಗ ತಾನೇ VSS ಅವ್ರ ಮಾತು ಹೇಳ್ತಾ ಇದ್ದೀನಿ. ನಿಮಗೆ ಇಬ್ಬರು ಹೆಣ್ಣು ಮಕ್ಕಳು 18 kg ಚಿನ್ನ ಹಾಕೊಂಬಂದಿದ್ರೆ ವಿನಃ ಉಂಡಿಗಾಕ್ಲಿಕ್ಕಲ್ಲ, ಅವ್ರು ಕೊಳಗೆ ಹಾಕೊಳ್ಳಿಕ್ಕೆ ಅಂತ. ಎಷ್ಟೋ ಕೋಟಿಗಳು ನಮ್ಮ ಹತ್ರ ಇದ್ರು ಕೊಡುವಂತ ಮನಸ್ಸಿದೆಯಲ್ಲ, ಆ ಭಗವಂತ ಎಲ್ರಿಗೂ ಕೊಡೋದಿಲ್ಲ ಅಂತ ಸಹೃದಯಗಳಾಗಿರ್ತಕ್ಕಂಥ ಈ ಹಳೆ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಸಲ್ಯೂಟು, ನೀವೆಲ್ಲರೂ ಒಂದು ಚಪ್ಪಾಳೆ. ಸೊ ವಿದ್ಯಾರ್ಥಿಗಳೇ, ನೀವು ಮುಂದೆ ಇಲ್ಲಿಂದ ಹೋದ್ರೆ 1961-62 ಇಲ್ಲಿ ಓದಿ ಅಮೆರಿಕದ ನಾರ್ತ್ ಟೆಕ್ಸಾಸ್ನಲ್ಲಿ ಒಬ್ಬರು ಸೈಂಟಿಸ್ಟು, ಒಬ್ಬರು ಡಾಕ್ಟ್ರು. ನಿಮಗೆ ಗೊತ್ತಿರ್ಬೋದು ಕಾಲೇಜಿನ ಆ ಕಟ್ಟಡದ 4 ರೂಮ್ಗಳನ್ನ ಅವ್ರು ಅಲ್ಲಿಂದ ಬಂದು ನೋಡಿ ನಾನು ಭೇಟಿ ಮಾಡಿದಾಗ ಸಾರನ್ನು ತರ್ಕೊಂಡು ಪರಿಚಯ ಮಾಡಿದ್ದೆ. ಮೇಲ್ಗೆ ಬೇಕಾದ ಲ್ಯಾಬು, ಆ 4 ರೂಮ್ 17-18 lakh ಖರ್ಚು ಮಾಡಿ ಕಟ್ಕೊಟ್ರು. ಅದಕ್ಕೆ ಈಗ ಶಿವರಾಮ್ ರೆಡ್ಡಿ ಸರ್ ಮಾತು ಹೇಳ್ತಾ ಇದ್ರು, 1961-62 ಏನು RWHS ರೂರಲ್ ವೆಲ್ಫೇರ್ ಹೈಸ್ಕೂಲ್ ಅಂತ ಪ್ರಾರಂಭವಾಗಿ ನಂತರ ನಿತ್ಯಾನಂದ ಸ್ವಾಮಿ ಪ್ರೌಢಶಾಲೆ 92 ಈ ಪುಟಾಣಿಗಳು ಇವರೇ ಎಲ್ಲ ಇಷ್ಟಿಸ್ತಿದ್ರು. ಫಸ್ಟ್ ಬ್ಯಾಚ್ 1ನೇ ಕ್ಲಾಸಿಗೆ ಬಂದಾಗ ಇವರೆಲ್ಲ. ಸೊ ಅಲ್ಲಿಂದ 2007-08 ಇಲ್ಲೇ ಓದಿ ಅಧ್ಯಯನ ಮಾಡಿಕೊಂಡು ಹೊರಗಡೆ ಹೋಗಿ ಒಳ್ಳೊಳ್ಳೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಭಗವಂತ ಅವ್ರಿಗೆ ಮತ್ತಷ್ಟು ಆರ್ಥಿಕವಾಗಿ ಶಕ್ತಿಯನ್ನು ಕೊಡಲಿ, ಅವರು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಉತ್ತಮ ಕಾರ್ಯಗಳಿಗೆ ಅವ್ರನ್ನ ಸಮಾಜ ಸೇವೆಗೆ ಸಮಾಜಮುಖಿಯಾಗಿ ತೊಡಗಿಸ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಇಷ್ಟ ಅಥವಾ ಆರೈಕೆ. ನಾನು ಈ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸೋದಕ್ಕೆ ಕಾರಣ ನಮ್ಮ VSS ಸರ್, ಹಾಗೂ ಈ ಶಾಲೆಗೆ ಬರೋದಕ್ಕೂ ಸಹ ಅವರೇ ಕಾರಣ. ಅನಂತರ ನಮ್ಮ ಶಾಲೆಯ ಕಾರ್ಯದರ್ಶಿಗಳು ರಘುನಾಥ್ ಸರ್ ಮತ್ತು ಆಡಳಿತೀಯ ಟ್ರಸ್ಟಿಯವರು ಶಿವರಾಮ್ ರೆಡ್ಡಿ ಸರು, ಎಲ್ಲರಿಗೂ ಸಹ ನಮ್ಮ ಆತ್ಮೀಯ ಸ್ನೇಹಿತರಿಗೆ ವಂದಿಸುತ್ತಾ ಎರಡು ಮಾತನಾಡೋದಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ಲೋಕ ರೂಢಿಯಲ್ಲಿ ಒಂದು ಮಾತನಾಡ್ತಾರೆ, ಶಿಷ್ಯ ಗುರುನ ಗೆಲ್ಲಬೇಕು, ಮಗ ತಂದೆನ ಗೆಲ್ಲಬೇಕು, ಆಗಲೇ ಗುರುಗೂ ಮತ್ತು ತಂದೆಗೂ ತೃಪ್ತಿಯಾಗೋದು. ಅದೇ ರೀತಿಯಲ್ಲಿ 2006-07 ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಇಲ್ಲೆಲ್ಲ ಇದ್ದಾರೆ, ಅವರೆಲ್ಲರೂ ಸಹ ಸಮಾಜದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದರೆ ನಾನಾ ರೀತಿಯಲ್ಲಿ ಮಾಡ್ಬೋದು.
ಆದರೆ ಅದೇ ರೀತಿಯಲ್ಲಿ ಅವರು ಒಂದು ವಿಚಾರಧಾರೆಯನ್ನು ಯೋಚನೆಯನ್ನು ಮಾಡಿ ಕಡುಬಡ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಕೈಲಾದಂಥ ಮಟ್ಟಿಗೆ ಸಹಾಯವನ್ನು ಮಾಡ್ತೀನಿ ಅಂತ ಮುಂದೆ ಬಂದು ಈ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಇದೇ ರೀತಿಯಲ್ಲಿ ಮುಂದೆ ನೀವು ಸಹ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಇನ್ನೊಂದು 10 ವರ್ಷಕ್ಕೆ ನೀವು ಸಹ ಉನ್ನತ ಹುದ್ದೆಗೆ ಹೋಗ್ತೀರಿ. ಆ ಸಮಯದಲ್ಲಿ ನೀವು ನಿಮ್ಮ ಶಾಲೆಯನ್ನು ಮರಿಬಾರ್ದು, ನಿಮಗೆ ಸಹಾಯ ಮಾಡಿದವನ್ನು ಮರಿಬಾರ್ದು. ಆ ಒಂದು ಶಾಲೆಗೆ ನಾವೇನಾದ್ರೂ ಕೊಡಬೇಕು. ಆ ಕೊಡುವಂಥದ್ದು ಯಾವುದೇ ರೀತಿಯಲ್ಲಾಗಿರ್ಬೋದು, ಈಗಾಗಲೇ ಹೇಳಿದಾಗೆ ಕಟ್ಟಡ ಕಟ್ಟೋದಾಗಿರ್ಬೋದು, ಧನ ಸಹಾಯ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಆ ಸೇವೆ ಅನ್ನೋದು ಈಗ ಇಷ್ಟೇ ರೂಪದಲ್ಲಿ ಇರಬೇಕು, ಹೀಗೆ ಇರಬೇಕು ಅಂತಿಲ್ಲ. ಶ್ರೀರಾಮಚಂದ್ರ ಭಾರತ ದೇಶದ ತುದಿ ಪಾದಕ್ಕೆ ಆದಂಥ ಕನ್ಯಾಕುಮಾರಿಯಿಂದ ಶ್ರೀಲಂಕಾಗೆ ಹೋಗಬೇಕಾಗಿದ್ರೆ ಒಂದು ರಾಮ ಸೇತುವೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅಳಿಲು ನೋಡಿ, ಅಳಿಲು ಸಹ ಸೇವೆಯನ್ನು ಮಾಡುತ್ತೆ. ಅದಕ್ಕೇನೆ ಅಳಿಲು ಸೇವೆ ಅಂತ ಕೊಡ್ತಾರೆ. ತನ್ನ ಕೈಯಲ್ಲಿ ಏನು ಎತ್ಕೊಂಡು ಹೋಗೋಕ್ಕಾಗಲ್ಲ, ಆದರೆ ಮರಳಲ್ಲಿ ಹೋಗಿ ಒದ್ದಾಡಿ ಮತ್ತೆ ಹೋಗಿ ಅಲ್ಲಿ ಮರಳಿನ ಕಣಗಳನ್ನು ಮುದ್ರಿಸುತ್ತೆ. ಅಂದರೆ ಸೇವೆ ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪ ನಮ್ಮಲ್ಲಿದ್ದರೆ ಖಂಡಿತವಾಗಿ ನಾವು ಅದು ಸಣ್ಣ ಮಟ್ಟದಲ್ಲಾಗಿರ್ಬೋದು ಅಥವಾ ದೊಡ್ಡ ಮಟ್ಟದಲ್ಲಾಗಿರ್ಬೋದು ಸಹಾಯವನ್ನು ಮಾಡ್ಬೋದು. ಅದನ್ನು ಮಾಡಿದಾಗ ನಾವು ಇತರರಿಗೆ ಮಾದರಿಯಾಗೋದ್ರ ಜೊತೆಗೆ ಒಬ್ಬರ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಾಗುತ್ತೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ಈ ಶಾಲೆಯ ಆಡಳಿತ ಮಂಡಳಿ ಎಲ್ಲ ಶಿಕ್ಷಕರೊಂದಕ್ಕೆ ವಂದಿಸುತ್ತಾ ಮುಂದಿನ ಪ್ರಜೆಗಳಾದಂಥ ನೀವು ಸಹ ಇದೇ ರೀತಿಯ ಸತ್ಕಾರ್ಯಗಳನ್ನು ಮಾಡ್ತಾ ಇರಲಿ ಅಂತ ಆಶಿಸುತ್ತಾ 7ನೇ ವಿದ್ಯಾರ್ಥಿಗಳ ಒಂದು ಕಾರ್ಯದ ಬಗ್ಗೆ ಮಾತಾಡಿದ್ದಾರೆ. ಇದು ನಾನು ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿದ್ದಾಗ ಮೊದಲನೇ ಬ್ಯಾಚ್ ಇದು ನನಗೆ 1997ರಲ್ಲಿ 1ನೇ ಕ್ಲಾಸಲ್ಲಿ ಇದ್ದಂಥ ಬ್ಯಾಚು. ಬಹುಶಃ ಇವತ್ತು ಮಕ್ಕಳನ್ನು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಸಮಾಜದಲ್ಲಿ ಒಂದು ಹಂತಕ್ಕೆ ಬಂದು ಸಮಾಜಕ್ಕೆ ಏನೋ ಒಂದು ಸೇವೆಯನ್ನು ಮಾಡಬೇಕು ಅಂತ ಅವರ ಮನಸ್ಸಲ್ಲಿ ಬಂದಿರತಕ್ಕಂಥದ್ದು ಬಹುಶಃ ನಾವೆಲ್ಲ ಶಿಕ್ಷಕರು ಶ್ರಮ ಸಾರ್ಥಕವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಹೀಗೆ ಅವರು ಹೆಚ್ಚು ಸೇವೆಯನ್ನು ಮಾಡಿ ಸಮಾಜಮುಖಿಗಳಾಗಿ ಬಾಳಲಿ ಅಂತ ಆಶಿಸ್ತ. ಅವರ ಗಮನ ಎಲ್ಲವೂ ಸಹ ಓದಿನ ಕಡೆ ಇರ್ತಿತ್ತು. ಈಗ ಅವರು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮತ್ತು ಪ್ರಜೆಗಳಾಗಿ ಈ ಒಂದು ಕಾರ್ಯವನ್ನು ನಿರ್ವಹಿಸಿಕೊಡ್ತಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಆಯುಷ್ ಐಶ್ವರ್ಯ ಕೊಟ್ಟು ಮುಂದೆಯೂ ಸಹ ಇಂತಹ ಸಹಾಯವನ್ನು ನೆರವೇರಿಸಿಕೊಡಲಿ ಎಂದು ಹೇಳಿಕೊಳ್ಳುತ್ತಿದ್ದೇನೆ. ತಂದೆ ಋಣ, ತಾಯಿ ಋಣ, ಗುರು ಋಣ ತೀರಿಸೋದಕ್ಕಾಗೋದಿಲ್ಲ. ಆಮೇಲೆ ಅಬ್ದುಲ್ ಕಲಾಂ ಅವರು ಒಂದು ನಮಗೆ 9th ಸ್ಟ್ಯಾಂಡರ್ಡಲ್ಲಿ ಒಂದು ಪಾಠ ಇದೆ, ಅವ್ರು ಹೇಳ್ತಾರೆ 6 ವರ್ಷದ ಮಗುನ ಒಂದು ಟೀಚರ್ ಕೈಗೆ ತಂದೆ ತಾಯಿ ತಂದು ಕೊಡ್ತಾರಂತೆ. ಆ ಮಗುನ ಆ ಟೀಚರ್ ಆಗಿರ್ತಕ್ಕಂಥವ್ರು ದೇವರನ್ನಾಗಾದರೂ ಮಾಡ್ಬೋದಂತೆ ಅಥವಾ ದೆವ್ವನಾಗಾದರೂ ಮಾಡ್ಬೋದಂತೆ, ಅದು ಆ ಟೀಚರ್ ಮೇಲೆ ಅವಲಂಬಿಸಿರುತ್ತಂತೆ. ಆದರೆ ಈಗ ಬಂದಿರತಕ್ಕಂಥ ಮಕ್ಕಳು ಏನೋ ಅಲ್ಪ ಕಾಣಿಕೆಯಾಗಿ ನಮಗೇನೋ ಕೊಟ್ಟಿದ್ದಾರೆ, ಮತ್ತು ಅದು ಋಣ ತೀರಿಸೋದಕ್ಕೆ ಆಗೋದಿಲ್ಲ ನಮಗೆ, ಸಾಕು ಬಂದರು ಎಲ್ರಿಗೂ ನಮಗೆಲ್ರಿಗೂ ಒಂದು ವಿಶ್ ಮಾಡಿದ್ರು ಹೋದರು. ನೀವು ಅಷ್ಟೇ ಮಕ್ಕಳ ಅವ್ರನ್ನ ನೋಡಿ ಅವ್ರು ಹೇಗೆ ಈ ರೀತಿಯಾಗಿ ನಮ್ಮ ಶಾಲೆಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೋ, ನಿಮ್ಮ ಕೈನಲ್ಲಿ ಆಗುವಂಥದ್ದನ್ನು ಕೂಡ ನೀವು ಓದೋದ ಮೇಲೆ ಈ ಸ್ಕೂಲನ್ನು ಮರಿಬಾರ್ದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. 97ನೇ ಇಸವಿ 1st ಸ್ಟ್ಯಾಂಡರ್ಡು ಎಲ್ಲ ಮಕ್ಕಳು 1st ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ರು. ಅವರು ಈ ಮಠಕ್ಕೆ ಬಂದು ನಮ್ಮ ಶಾಲೆಗೆ ಹೆಚ್ಚಿನ ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂತ ಖುಷಿ ಆಗತ್ತೆ ಎಲ್ರಿಗೂ. ನನ್ನ ಧನ್ಯವಾದ ವಿದ್ಯಾರ್ಥಿಗಳು, ನಾವು ಓದಿದ ಶಾಲೆ, ನಾವು ಓದಿದ ಮೇಸ್ಟ್ರುಗಳು, ನಾವು ಓದಿದ ಜಾಗ, ನಮ್ಮ ಪರಿಸರ ಎಲ್ಲಾನು ಜ್ಞಾಪಿಸ್ಕೊಂಡು ನಾವು ಇವಾಗ ಒಳ್ಳೊಳ್ಳೆ ಕೆಲಸದಲ್ಲಿದ್ದೀವಿ, ಇಲ್ಲಿನ ಋಣ ತೀರಿಸಬೇಕು ಅಂತ ಬಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತಂದರೆ, ಯಾರು ಅತಿಯಾಗಿ ಬಡತನದಿಂದ ಇದ್ದು ಫೀಸ್ ಕಟ್ಟಕ್ಕಾಗದೆ ಮುಂದೆ ಹೋಗ ಆಗೋದಿರುವ ಅಂಥವ್ರಿಗೆ ಸಹಾಯ ಮಾಡೋದು ಬಂದಿದ್ದಾರೆ ಅಂಥವ್ರು ಲಿಸ್ಟು ಮಾಡಿದ್ದಾರೆ. ಆ ಲಿಸ್ಟ್ ಮಾಡಿಕೊಂಡು ಅಂಥವ್ರು ಸಹಾಯ ಮಾಡಿ ಅವ್ರಿಗೆ ಮುಂದೆ ಓದಿದ ಎಷ್ಟೋ ಅನುಕೂಲ ಆಗ್ತದೆ. ಆ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳ ಸಂತೋಷ ಆಗುತ್ತೆ. ಈ ಹಳೆಯ ವಿದ್ಯಾರ್ಥಿಗಳದ್ದು ನಾನೊಂದು ಕೇಳ್ಕೊಳ್ಳೋದು ಏನು ಅಂದರೆ, ನೀವು ಸಂಘ ಮಾಡಿ ಇಲ್ಲಿ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಒಂದು ಮಾಡಿ, ನೀವು ಅದನ್ನು ಮಾಡಿ ಅದನ್ನು ಪ್ರತಿ ವರ್ಷ ನಿಮ್ಮ ಕಾರ್ಯಕ್ರಮ ಸಂಘದ ಮುಖಾಂತರ ಮಾಡಿ. ನಿಮ್ಮಪ್ಪ ಈ ಅವ್ರಿಗೆ ಏನು ಬೆಂಗಳೂರು ಮ್ಯಾಚ್ ಅಲ್ಲ, ಇನ್ನೂ ಅನೇಕ
ಮುಂದೆ ಬರೋ ಹಳೆ ವಿದ್ಯಾರ್ಥಿಗಳಿದ್ದಾರಲ್ಲ ಅವನ್ನೆಲ್ಲ ಸೇರ್ಬಿಟ್ಟು ದೊಡ್ಡದಾಗಿ ದೊಡ್ಡ ಇದ್ರಲ್ಲಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲಿ ಮಾಡಿಲ್ಲ ನೀವು ಇನಾಗ್ರೇಷನ್ ಮಾಡಿ ಅಂತ ಇವತ್ತು ಇನಾಗ್ರೇಷನ್ ಮಾಡಿ ಅಂತ ನಾನು ಎಲ್ಲಿ ಮಾಡಿಲ್ಲ ನೀವು ಅದರಿಂದ ಮಾಡಬೇಕು ನೀವು ಆ ಸಂಘ ಹಳೆ ಸಂಘ ಬದ್ಧವಾಗಿದ್ದೆ ನಾವು ನಿಮ್ಮ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನೀವು ಈ ವರ್ಷದ ಬ್ಯಾಚ್ ಮಾತ್ರ ಇದ್ದೀರಾ ನಮ್ಗೆ ಇನ್ನೂ ಎಲ್ಲ ವರ್ಷದ ಬ್ಯಾಚ್ ಬರ್ತಾರಲ್ಲ ನಲವತ್ತೊಂದನೇ ಬರ್ತಾರೆ ಎಲ್ಲ ನಮ್ಮ ಮಾಡಬೇಕು ಅಂತ ಹೇಳಿ ಇವತ್ತು ಇನ್ನೊಂದು ಕೃತಿಗಳು ಬಂದು ನಮ್ಮ ಅಭಿಪ್ರಾಯ ಶಿಕ್ಷಕರಿಗೆ ಬಹಳ ಉಪಕಾರವಾದ ಮಾತಾಡಿದ್ದಾರೆ ಚಂದ್ರಿ ಮಾತಾಡಿದ್ದಾರೆ ನಮ್ಮ ಚಂದ್ರಶೇಖರ್ ಅವರು ಮಾತಾಡಿದ್ದಾರೆ ವೆಂಕಟೇಶ್ ಎಲ್ಲರೂ ಮಕ್ಕಳ ಮೇಲೆ ವಿಚಾರವಾಗಿ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಇರುತ್ತೆ. ಇದು ಎಣ್ಣೆ ಈ ಬ್ಯಾಚ್ ಯಾವಾಗ ಶುರು ಆಯಿತು ಅಂತಂದರೆ ಪ್ರೈಮರಿ ಸ್ಕೂಲ್ ಶುರು ಆದ ಬ್ಯಾಚ್ ಬಟ್ಟೆ ಬ್ಯಾಚ್ ಇತ್ತು. ನಾವು ಬಟ್ಟೆ ಶುರು ಮಾಡಿದ ಜಾತಿಗೆ ಕೊಟ್ಟರೆ ಗೊತ್ತಾ ಹೈಸ್ಕೂಲ್ ನಾವು ಒಂದೇ ಇದ್ದಿದ್ದೀವಿ ಹೈಸ್ಕೂಲ್ ಒಂದೇ ಇದ್ದಿದ್ದೀವಿ. ನಮಗೆ ನಮ್ಮವರೇ ಹುಡುಗರು ಬೇಕು ಹೈಸ್ಕೂಲ್ಗೆಲ್ಲ ಬೇರೆ ಕಡೆಯಿಂದ ಬರೋರು ಆ ಬೇರೆ ಕಡೆ ಬರೋರು ಬೇಡ ನಮ್ಮ ಹುಡುಗರೇ ನಮ್ಮಲ್ಲಿ ಬರಲಿ ಅಂತ ಹೇಳಿ ನಾವು ಶುರು ಮಾಡಿದ್ವು. ನಾವು ಶುರು ಮಾಡಿದಂಥ ಇದು ಆಮೇಲೆ ಹೈಸ್ಕೂಲ್ ಆಯಿತು ಪಿ ಯು ಸಿ ಹೈಸ್ಕೂಲ್ ಪಾಸ್ ಆದವರಿಗೆ ಎಲ್ಲ ಗೆಲ್ಲೋಬೇಕಪ್ಪ ಅವರು ಅಂತೇಳಿ ಪಿ ಯು ಸಿ ಶುರು ಮಾಡಿದ್ವು. ಅದು ಪಿ ಯು ಸಿಂದಲೂ ಎಲ್ಲ ನಮ್ಮ ಹುಡುಗರೆ ಬಂದು ಎಸ್ ಎಸ್ ಪಾಸ್ ಹುಡುಗರೆ ಬಂದರು. ಅದು ಆದಮೇಲೆ ಪಿ ಯು ಸಿಯಲ್ಲಿ ಹೋಗ್ಬೇಕು ಅಂತೇಳಿ ಡಿಗ್ರಿ ಮಾಡಿದ್ರು. ಡಿಗ್ರಿಯಿಂದಲೂ ನಮ್ಮ ಹುಡುಗರೇ ಬಂದರು ಎಲ್ಲ ನಮ್ಮ ಹುಡುಗರು ಇವಾಗ ಹೇಗೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿದ್ರೆ ಡಿಗ್ರಿ ಮಾಡ್ಕೊಂಡು ಆಚೆಗಡೆ ಇವಾಗ ನಾವೇನು ಮಾಡಿದ್ವಿ ಮೊನ್ನೆ ಜಾಬ್ ಆಪರ್ಚುನಿಟೀಸ್ ಅಂತ ಬಂದು ಕಂಪ್ನಿದು ಕ್ಲಾಸ್ ಸೆಲೆಕ್ಷನ್ ಮಾಡಿದ್ವಿ. 15 ಜನಕ್ಕೆ ಕೆಲಸ ಸಿಕ್ಕಿದೆ ನಮ್ಮ ಹುಡುಗರಿಗೆ ಕಂಪ್ನಿದವ್ರದ್ದು ಸೆಲೆಕ್ಟ್ ಮಾಡಿ ಇಲ್ಲೇ ಹೋಗಿದ್ದಾರೆ ಕ್ಯಾಂಪಸ್ ಸೆಲೆಕ್ಷನ್ ಅಂತ. ಆ ಎಲ್ಲ ಅನುಕೂಲಗಳಿವೆ ನಮ್ಮಲ್ಲಿ ರಿಸಲ್ಟ್ ಯಾಕೆ ಬಂದಿದೆ ಗೊತ್ತಾ ನನಗೆ 82% ಎಸ್ ಎಲ್ ಸಿ ರಿಸಲ್ಟು 93% ಪಿ ಯು ಸಿ ರಿಸಲ್ಟು ಡಿಗ್ರಿ 95-98% ಡಿಗ್ರಿ ಇದೆ ಎಲ್ಲ ಒಳ್ಳೆ ಇದು ಉಪಾಧ್ಯಾಯರುಗಳಿದ್ದಾರೆ ಟೀಚರ್ಗಳಿದ್ದಾರೆ ಅಷ್ಟೇ ರಿಸಲ್ಟ್ ಬರುವಾಗ ಅಷ್ಟೇ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಇದ್ದಾರೆ. ನೀವುಗಳು ಅದೇ ರೀತಿ ಬಂದು ನಮ್ಮ ಸಂಸ್ಥೆ ಸಹಾಯ ಮಾಡಬೇಕು ಅಂತ ಕೇಳಿ ನಾನು
ನಾನು ಡಾಕ್ಟರ್ ಕೆ ರಘುನಾಥ ರಾವ್ ಅಂತ, ಸೆಕ್ರೆಟರಿ ನಿತ್ಯಾನಂದ ಸ್ವಾಮಿ ವಿದ್ಯಾಸಂಸ್ಥೆ. 1986 ಸೆಕ್ರೆಟರಿಯಾಗಿ ಕಂಟಿನ್ಯೂಸ್ ಆಗಿದ್ದೀನಿ. ನಾನು ಬಂದಾಗ ಇಲ್ಲಿ ಬರೀ ಹೈಸ್ಕೂಲ್ ಮಾತ್ರ ಇತ್ತು. ಹೈಸ್ಕೂಲ್ನಲ್ಲಿ ಒಂದು 100 ಮಾತ್ರ ಇತ್ತು, 6 ಟೀಚರ್ ಇದ್ದರು. ಆವಾಗ ರೂರಲ್ ವೆಲ್ಫೇರ್ ಹೈಸ್ಕೂಲ್ ಅಂತ ಇದ್ದಿದ್ದು. ನಾಗರಾಜ್ ಅಂತ ನಮ್ಮ ಬಿ ಎಸ್ ನಾಗರಾಜ್ ಅನ್ನೋರು ಈ ಸಂಸ್ಥೆ ಸ್ಥಾಪನೆ ಮಾಡಿದ್ರು ಆ ಕಾಲದಲ್ಲಿ, 1961. ಅದುವರೆಗೂ ಹಾಗೆ ನಡ್ಕೊಂಡು ಬಂತು. 1984 ನಾವು ಬಂದಮೇಲೆ ಕೋಡೆಯವ್ರನ್ನ ಅಧ್ಯಕ್ಷರೇ ಮಾಡಿದ್ವಿ. ಇಲ್ಲಿ ಟ್ರಸ್ಟ್ ಮಾಡಿದ್ರು, ಟ್ರಸ್ಟ್ ಇರಲಿಲ್ಲ ಇಲ್ಲಿ. ಟ್ರಸ್ಟ್ ಮಾಡಿ 9 ಟ್ರಸ್ಟಿಗಳು ಸೇರಿಕೊಂಡು ಇಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡಿದ್ವಿ. ಈ ಬಿಲ್ಡಿಂಗ್ ಇರಲಿಲ್ಲ, ಹೈಸ್ಕೂಲ್ ಬಿಲ್ಡಿಂಗೇ ಇರಲಿಲ್ಲ. ಹೈಸ್ಕೂಲ್ ಬಿಲ್ಡಿಂಗ್ನ ನಾವು ಕೋಡೆಯವ್ರ ಸಹಾಯ ಸ್ವಲ್ಪ ಮಾಡಿದ್ರು, ಮಿಕ್ಕಿದ್ದು ದಾನಿಗಳ ಸಹಾಯದಿಂದ 24 ಕ್ಲಾಸ್ ರೂಮ್ ಕಟ್ಟೋದು. 24 ಕ್ಲಾಸ್ ರೂಮ್ ಕಟ್ಟಿಸಿ ಹೈಸ್ಕೂಲ್ ನಡೀತಾ ಇತ್ತು. 9,000 ಇದ್ದಿದ್ದು 2,200 ಆದರು, 300 ಆದರು, 400 ಆದರು. ಕೊನೆಗೆ ಇವತ್ತು ರೆಡ್ಡಿಯವ್ರು ಬರಬೇಕಾಯಿತು. ರೆಡ್ಡಿಯವ್ರ ಕಾಲಕ್ಕೆ 900 ಹೈಸ್ಕೂಲ್ನಲ್ಲೇ ಇದ್ದರು, ರೆಕಾರ್ಡ್ ಅದು. ಅವಾಗ ನಮ್ಗೆ ಹಣದ ಕೊರತೆ ಇರಲಿಲ್ಲ. ಈಗ ಗೌರ್ಮೆಂಟು ಪ್ರಭಾವ ಏನಾಗಿದೆ ಅಂದರೆ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೂ ಹೈಸ್ಕೂಲ್ ಶುರು ಮಾಡಿದ್ದಾರೆ, 8th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡು. ಆದ್ದರಿಂದ ನಮಗೆ ಇನ್ಕಮ್ ಇನ್ಮೇಟ್ಸ್ ಕಮ್ಮಿ ಆಯಿತು. ಆವಾಗಿನಿಂದ ನಾವು ಏನು ಮಾಡಿದ್ವಿ ಅಂದರೆ ಹೈಸ್ಕೂಲ್ ಒಂದೇ ಇದೆಯಲ್ಲ, ನಮಗೆ ಬೇರೆ ಕಡೆಯಿಂದ ಎಲ್ಲ ಹುಡುಗರು ಬರೋರು ಹೈಸ್ಕೂಲ್ಗೆ. ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮದೇ ಆದ ಒಂದು ವಿದ್ಯಾರ್ಥಿಗಳು ಬರಲಿ, ನಮಗೆ ಒಳ್ಳೆ ರಿಸಲ್ಟ್ ಕೊಡೋಣ ನಾವು ಅಂತೇಳಿ ಪ್ರೈಮರಿ ಸ್ಟಾರ್ಟ್ ಮಾಡಿದ್ವಿ. ಪ್ರೈಮರಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಬ್ಯಾಚೇ ಇವರು ಇಲ್ಲಿರೋ ಹುಡುಗರೆಲ್ಲ. ಆ ಬ್ಯಾಚ್ ಹುಡುಗರೆಲ್ಲ ಬಂದರು, ಸೇರಿಕೊಂಡ್ರು, ಹೈಸ್ಕೂಲು ಚೆನ್ನಾಗಿ ನಡೀತು. ಮುಂದೆ ಜನ ಬಂದರು. ಅದಾದಮೇಲೆ ಹೈಸ್ಕೂಲಿಂದ ಹೋಗೋರು ಏನಪ್ಪ ಮಾಡೋದು ಮುಂದೆ ಅಂತ ಅದೇಳಿ, ನಮ್ಮ ಹುಡುಗರು ಬೇರೆ ಕಡೆ ಹೋಗ್ತಾರಲ್ಲ ಅಂತ ನಾವೇನು ಮಾಡಿದ್ವು ಅಂದರೆ ದೊಡ್ಡ ಮನ್ಸು ಮಾಡಿ ಕಾಲೇಜ್ PUC ಸ್ಟಾರ್ಟ್ ಮಾಡಿದ್ವು. PUC ಸ್ಟಾರ್ಟ್ ಮಾಡಿದಾಗ ಏನಾಯಿತು, ನಮ್ಮ ಹುಡುಗ SSC ಪಾಸ್ ದೊಡ್ಡವರೇ ನಮಗೆ ಬಂದರು. ಆಮೇಲೆ PUC ಆದಮೇಲೆ ನಮ್ಮ ಹುಡುಗರು ಇಲ್ಲೋಗಬೇಕು. ಅದಕ್ಕೆ ನಮ್ಗೆ ಯೋಚನೆ ಬಂತು, ನಮ್ಮ ಹುಡುಗರು ಬೇರೆ ಕಡೆ ಹೋಗ್ಬಿಡ್ತಾರೆ, ಅವ್ರಿಗೆ ಸರಿಯಾಗಿ ವಿದ್ಯಾ ಸಿಗುತ್ತೋ ಇಲ್ವೋ ಅಂತೇಳಿ ಡಿಗ್ರಿ ಮಾಡಿದ್ವು. ಡಿಗ್ರಿ ಮಾಡಿ ಡಿಗ್ರಿನಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀವಿ ನಾವತ್ತು. 100% ರಿಸಲ್ಟ್ ಬಂದಿದೆ. ಒಬ್ಬರು ಗೋಲ್ಡ್ ಮೆಡಲು ಬಂದಿದೆ ಒಂದ್ಸಾರಿ, ಒಂದ್ಸಾರಿ ರ್ಯಾಂಕ್ ಹೈಸ್ಕೂಲ್ನ ರ್ಯಾಂಕು ಬಂದಿದೆ ಒಂದ್ಸಾರಿ. ಇಷ್ಟೆಲ್ಲ ಒಳ್ಳೆ ರಿಸಲ್ಟ್ ಬಂದಿರೋದು ಕಾರಣ ಇಲ್ಲಿರೋ ವಿದ್ಯಾರ್ಥಿಗಳು, ಅಲ್ಲಿನ ನಮ್ಮ ಉಪಾಧ್ಯಾಯರುಗಳು, ಉಪಾಧ್ಯಾಯರುಗಳ ಪರಿಶ್ರಮ. ಪ್ರತಿಯೊಬ್ಬ ಉಪಾಧ್ಯಾಯರುಗಳು ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಸ್ತಿನಿಂದ ಇದ್ದಾರೆ ಇಲ್ಲಿ. ಆ ಶಿಸ್ತು ಸಂಯಮ ಇರೋದ್ರಿಂದಲೇ ನಾವಿಲ್ಲಿ ಮುಂದೆ ಹೋಗಕ್ಕೆ ಸಾಧ್ಯ ಆಗ್ತಾ ಇರೋದು. ಇಲ್ಲಿನ ಸ್ಪೋರ್ಟ್ಸು ಅಷ್ಟೇ, ನಾವು ಸ್ಟೇಟ್ ಲೆವೆಲ್ಗೆ ಹೋಗಿದ್ದೀವಿ ಕಬಡ್ಡಿನಲ್ಲಿ, ಸ್ಟೇಟ್ ಮೊನ್ನೆ ಆಲ್ ಇಂಡಿಯಾ ಲೆವೆಲ್ಗೆ ಒಬ್ರು ಹೋಗಿದ್ದೀವಿ. ಆಗಿಂದ ಇರೋದ್ರಿಂದ ನಾವು ಎಲ್ಲ ವಿದ್ಯಲ್ಲಿನು ಮೊನ್ನೆ ನೋಡಿ ಫೆಡರೇಷನ್ ಆಫ್ ಸೀನಿಯರ್ ಸಿಟಿಸನ್ ಅವರು ಒಂದು ಇದು ಡಿಬೇಟ್ ಇಟ್ಟಿದ್ದರು. ಆ ಡಿಬೇಟ್ನಲ್ಲಿ ನಮ್ಮ 6 ಪ್ರೈಸ್ ಬಂತು ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ. ನ್ಯಾಷನಲ್ ಕಾಲೇಜಿನಲ್ಲಿ ಇಟ್ಟಿದ್ದರು, ನಾನು ಹೋಗಿದ್ದೆ ಆವತ್ತು. 10 ಪ್ರೈಸ್ ಬಂತು. ಎಲ್ಲ ವಿದ್ಯಲ್ಲೂ ನಮ್ಮ ಹುಡುಗರು ಮುಂದೆ ಇದ್ದಾರೆ. ಆ ಹುಡುಗರಿಗೆ ಪ್ರೋತ್ಸಾಹ ಕೊಡೋಕ್ಕೆ ನಮ್ಮ ಟೀಚರ್ಗಳು ಅಷ್ಟೇ ಪರಿಶ್ರಮ ಪಡ್ತಾರೆ. ಆ ಪರಿಶ್ರಮಕ್ಕೆ ತಕ್ಕ ಹಾಗೆ ನಾವು ಮ್ಯಾನೇಜ್ಮೆಂಟ್ ಅವ್ರು ಸ್ಪಂದಿಸ್ತೀವಿ. ಅವ್ರ ಆಗು ಹೋಗುಗಳಿಗೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಪ್ರತಿಯೊಂದು ಸಹಾಯ ಮಾಡ್ತಾನೆ ಇರ್ತೀವಿ ನಾವು. ಆ ಒಂದು ಇದರಿಂದ ಈ ಸಂಸ್ಥೆ ನಡೀತಾ ಇದೆ. ಆದರೆ ನಮ್ಮ ಫೀ ಸ್ಟ್ರಕ್ಚರ್ ಮಾತ್ರ ನಮ್ಮ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ. 1st ಸ್ಟ್ಯಾಂಡರ್ಡ್ನಿಂದ ಇದು 10th ಸ್ಟ್ಯಾಂಡರ್ಡ್ವರೆಗೂ 6,000 ವರ್ಷಕ್ಕೆ ಫೀಸು, ವರ್ಷಕ್ಕೆ 6,000. ಅಷ್ಟರಲ್ಲೇ ನಾವು ನಡ್ಸ್ಕೊಂಡು ಹೋಗಿ ಮ್ಯಾನೇಜ್ಮೆಂಟ್ನಲ್ಲಿ ಕಮ್ಮಿ ಸಂಬಳ ಕೊಟ್ಟರೂ ನಮ್ಮ ಮೇಷ್ಟ್ಗಳು ನಮ್ಮ ಪರಿಸ್ಥಿತಿ ನೋಡಿಕೊಂಡು ಕೆಲಸ ಮಾಡಿಕೊಂಡಿದ್ದಾರೆ. ನಾವು ಸದಾ ಅಭಿನಂದನೆಗಳು ಅವರಿಗೆ, ನಮ್ಮ ಉಪಾಧ್ಯಾಯರಿಗೂ ಅಭಿನಂದನೆಗಳು. ನಮ್ಮಿಲ್ಲಿ ಅಭಿನಂದನೆಗಳು ಹೇಳಿ ನನ್ನ 2 ಮಾತು. ನನ್ನ ಹೆಸರು VS ಶ್ರೀನಿವಾಸ ಮೂರ್ತಿ ಅಂತ. ಈ ಶಾಲೆಯಲ್ಲಿ ನಾನು 1966 2004 ಕೆಲಸ ಮಾಡಿದ್ದೀನಿ. ಮುಖ್ಯ ಶಿಕ್ಷಕನಾಗಿ ಕೂಡ 11 ಕೆಲಸ ಮಾಡಿದ್ದೀನಿ. ಈಗ ನಿವೃತ್ತನಾಗಿ 21 ಆಗಿದೆ. ಈ ಶಾಲೆ ಬಹಳ ಪ್ರತಿಷ್ಠಿತ ಶಾಲೆ ಆ ತಾಲೂಕಿನಲ್ಲೇ. ಎಲ್ಲ ವಿಚಾರಗಳಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಗಳಿಸಿದೆ. ಈ ಸುತ್ತಮುತ್ತ 40 ಹಳ್ಳಿಗಳಿಗೆ ಇದು ಆಧಾರವಾಗಿತ್ತು. ಈಗೀಗ ಖಾಸಗಿ ಶಾಲೆಗಳು ಬೇಕಾದಷ್ಟು ಬಂದಿವೆ. ಆದರೆ ಆಗ ಈ ಶಾಲೆ ಬೇಕಾದಷ್ಟು ಜನ
ವೈದ್ಯರುಗಳನ್ನು ಸೃಷ್ಟಿ ಮಾಡಿದೆ, ಬೇಕಾದಷ್ಟು ಜನ ಪ್ರೊಫೆಸರ್ಗಳಾಗಿದ್ದಾರೆ, ಒಳ್ಳೊಳ್ಳೆ ಉದ್ಯೋಗಗಳನ್ನು ಪಡ್ಕೊಂಡಿದ್ದಾರೆ. ಆಗ ಕೆಲವೇ ಒಂದು ಫಿಸಿಕ್ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ತರಗತಿಗಳನ್ನು ಭಾಳ ಕಷ್ಟ ಇತ್ತು. ಆದರೂ ಕೂಡ ಹಂತ ಹಂತವಾಗಿ ಈ ಕೆಲಸವನ್ನು ಮಾಡಿದ್ದೀವಿ. ಅನೇಕ ವೇಳೆ ನಾವು ಟೂರಿಂಗ್ ಟೆಂಟ್ ಟಾಕೀಸ್ನಲ್ಲಿ, ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ, ಬಾಬಾಯಿನ ಗುಡಿನಲ್ಲಿ ತರಗತಿಗಳನ್ನು ನಡೆಸ್ತಾ ಇದ್ವು. ತುಂಬ ಕಷ್ಟ ಇತ್ತು. ಈಗ ಹೊಸ ಮ್ಯಾನೇಜ್ಮೆಂಟ್ ಬಂದು ಹರಿ ಕೊಡೆಯವರು, ರಾಮಚಂದ್ರ ಸಕೋಡೆಯವರು ಸ್ವಲ್ಪ ಸಹಾಯ ಮಾಡಿದರು. ಡಾಕ್ಟರ್ ರಘುನಾಥ್ ರಾವ್, ಶಿವರಾಮ ರೆಡ್ಡಿಯವರು ಇವರೆಲ್ಲ ಬಹಳ ತ್ಯಾಗ ಮನೋಭಾವ, ಒಳ್ಳೆ ಇದು ಗ್ರಾಮೀಣ ಮಕ್ಕಳಿಗೆ ತುಂಬ ವರದಾನ. ಈಗಿನ ಕಾಲದಲ್ಲಿ ಎಲ್ ಕೆ ಜಿಗೆ 1,20,000 ಈ ಥರ ತಗೊಳ್ಳುವಾಗ ನಮ್ಮ ಶಾಲೆಯಲ್ಲಿ 5,000-6,000 ಮಾಡ್ತಾ ಇರೋದು ವರದಾನ. ಸರ್ಕಾರ ಈ ಕಡೆ ಹೆಚ್ಚು ಗಮನ ಹರಿಸಲೇ ಇಲ್ಲ. ಶಿಕ್ಷಕರಿಗೆ ಒಂದು ರೆಕಗ್ನಿಷನ್ ಕೊಟ್ಟು, ಅವರಿಗೆ ತರಬೇತಿಯನ್ನು ಕೊಟ್ಟು, ಅವರಿಗೆ ಅಪ್ರೂವಲ್ ಮಾಡೋವಂಥದ್ದು, ಸೆಕ್ಷನ್ ಬೈಫರ್ಕೇಷನ್ಗೆ ಅನುಕೂಲ ಮಾಡಿಕೊಡೋವಂಥದ್ದು ಇವೆಲ್ಲ ಮಾಡೋದೇ ಇಲ್ಲ. ಪಾಪ ಅನೇಕ ಶಿಕ್ಷಕರು ತಮ್ಮ BA BEd, BSc BEd, MA ಈಗೆಲ್ಲ ಮಾಡ್ಕೊಂಡು ಬಂದು ಕಡಿಮೆ ವೇತನಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ಅವರ ವೇತನಗಳು ಜಾಸ್ತಿ ಆಗಬೇಕು, ಅವರಿಗೆ ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೇನೆ. ನಾನು ಈ ಶಾಲೆಗೋಸ್ಕರ ಬಹಳ ತುಂಬ ಪ್ರೀತಿಯಿಂದ ಬೆಳೆಸ್ಕೊಟ್ಟಿದ್ದೇನೆ. 1ನೇ ಕ್ಲಾಸಿಂದ ಬೆಳೆಸಿದ್ದು ಕೂಡ ನನ್ನ ಕಾಲದಲ್ಲೇ ನಡೆಸ್ಕೊಟ್ರು, ಭಾಳ ಸಂತೋಷ ಆಯಿತು. ಒಳ್ಳೆ ಕ್ವಾಲಿಟೇಟಿವ್ ಎಜುಕೇಷನ್ ಕೊಡೋದರಲ್ಲಿ ಕನ್ನಡ ಮಾಧ್ಯಮ ಆದರೂ ಕೂಡ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ನಡೆದಿದೆ. ಈಗ ಆಂಗ್ಲ ಮಾಧ್ಯಮ ಒಂದು ಸ್ವಲ್ಪ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಇಷ್ಟೆಲ್ಲ ಸುತ್ತಮುತ್ತಲಲ್ಲಿ ಪ್ರತಿಷ್ಠಿತ ಶಾಲೆಗಳು ಆದರೂ ಕೂಡ ನಮ್ಮ ಶಾಲೆಗೆ ಬರುವಂಥದ್ದನ್ನು ಬಿಟ್ಟಿಲ್ಲ. ಈಗ ಈ ಸುತ್ತಮುತ್ತಲ ಅನೇಕ ಲೀಡರ್ಸ್ ಕೂಡ ನಮ್ಮ ಶಾಲೆಯ ಬಗ್ಗೆ ಭಾಳ ಒಳ್ಳೆ ಒಪಿನಿಯನ್ನು ಪಡ್ಕೊಂಡಿದ್ದಾರೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತಿನ ಕಾರ್ಯಕ್ರಮ ತುಂಬ ಇದು ನಮ್ಮ 1ನೇ ತರಗತಿಯ ವಿದ್ಯಾರ್ಥಿಗಳು, ಈಗ ಅವರು 1ನೇ ತರಗತಿ ವಿದ್ಯಾರ್ಥಿಗಳಲ್ಲ, ಪುಟಾಣಿಗಳಲ್ಲ, ಭಾಳ ದೊಡ್ಡ ಅವರಿಗೆ ಪುಟಾಣಿಗಳಾಗಿವೆ. ಅವರೆಲ್ಲರೂ ಕೂಡ ಒಂದು ಪ್ರಾಕ್ಟಿಕಲ್ ಅಪ್ರೋಚ್, ಇದು ನಿಜವಾದ ಸೇವೆ. ಸ್ವತಂತ್ರ ಆದಮೇಲೆ ಸ್ವಾರ್ಥ ಜಾಸ್ತಿ ಆಗಿದೆ, ಆದರೆ ಇವರು ಸ್ವಾರ್ಥ ಬಿಟ್ಟು ನಿಸ್ವಾರ್ಥವಾಗಿ ಒಂದು ರೀತಿ ವೈರಾಗ್ಯ ಮನೋಭಾವದಿಂದ ನಾವು ಬೆಳಿಬೇಕು, ಇತರರು ಬೆಳಿಬೇಕು ಅನ್ನೋ ಮನೋಭಾವದಿಂದ ಬಡ ಮಕ್ಕಳಿಗೆ ಫೀಸ್ ಕೊಡ್ತಾ ಇರೋದು ಒಂದು ವಿನೂತನವಾದ ಕಾರ್ಯಕ್ರಮ ಇದು, ಬಹಳ ಸಂತೋಷ ಇದು. ನೋಡಿ, ಶಿಕ್ಷಕರಿಗೆ ಪಾಪ ಕೂತ್ಕೊಳ್ಳೋಕ್ಕೆ ಟೇಬಲ್ಗಳನ್ನು ಕೊಟ್ಟು, ಚೇರ್ಗಳನ್ನು ಕೊಟ್ಟು, ಇಷ್ಟು ದೊಡ್ಡ ಕಟ್ಟಡ ಆದರೂ ಇದನ್ನು ಒದಗಿಸೋಕ್ಕೆ ಆಗ್ತಾಯಿಲ್ಲ. ಮ್ಯಾನೇಜ್ಮೆಂಟ್ ಆರ್ಥಿಕ ಸ್ಥಿತಿ ಭಾಳ ಕಡಿಮೆ ಇದೆ, ಕಾಲೇಜಿನಲ್ಲಿ ಆದಾಯ ಕೂಡ ತುಂಬ ಕಡಿಮೆ ಇದೆ, ಆದರೂ ಕೂಡ ಅವರಿಗೆ ವೇತನ ಕೊಡ್ತಾ ಇದ್ದಾರೆ. ಹಾಗೆ ನೋಡೋಕ್ಕೋದ್ರೆ ಹೈಸ್ಕೂಲಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ತುಂಬ ಕಡಿಮೆ ಇದೆ ವೇತನ ಶ್ರೇಣಿ. ಆದ್ದರಿಂದ ಇವರನ್ನು ಇಂಪ್ರೂವ್ ಮಾಡಬೇಕಾಗ್ತದೆ. ಇವರ ಈ ಯುವಕರ ನಿಜವಾಗ ವಿವೇಕಾನಂದರು ಇದ್ದಿದ್ದರೆ ಎಷ್ಟು ಸಂತೋಷ ಪಡೋರು ಅಂತ ಅನಿಸುತ್ತೆ ನಮಗೆ. 100 people ವಿತ್ ಮಸಲ್ಸ್ ಆಫ್ ಐರನ್, ನರ್ವ್ಸ್ ಆಫ್ ಸ್ಟೀಲ್ ಕೊಟ್ಟರೆ ಐ ಕ್ಯಾನ್ ಚೇಂಜ್ ದಿ ಫೇಟ್ ಆಫ್ ಇಂಡಿಯಾ ಅಂತ ಹೇಳಿದರು. ಇವತ್ತು ಇಷ್ಟು ಪ್ರಾಮಾಣಿಕವಾಗಿ ಅವರೇನು ಶ್ರೀಮಂತರೇನಲ್ಲ, ಭಾಳ ದೊಡ್ಡ ಶ್ರೀಮಂತರೇನಲ್ಲ ಅವರು, ಆದರೂ ಕೂಡ ಈಗ ಮಕ್ಕಳಿಗೆ ಫೀಸ್ ಕೊಟ್ಟು ಇದೊಂದು ಮಾದರಿಯಾಗಿದ್ದಾರೆ. ನಮಗೆ ಸನ್ಮಾನ ಮಾಡೋದು, ಶಿಕ್ಷಕರ ನೆನೆಯೋದು, ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡು ಇವೆಲ್ಲ ಸಂತೋಷವೇ. ಆದರೆ ಇದಕ್ಕಿಂತ ಭಾಳ ಸಂತೋಷ ಅಂದರೆ ನನಗಾಗಿದ್ದು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ಗಾಗಿದ್ದು, ಇದು ಮಕ್ಕಳಿಗೆ ಕೊಡುವಂಥದ್ದು. ಈ ಕಾರ್ಯಕ್ರಮ ಮುಂದುವರಿಯಲಿ. ಡಾಕ್ಟರ್ ರಘುನಾಥ್ ರಾವ್ ಹೇಳಿದಾಗೆ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಆಗಬೇಕು, ಅದೇ ಎಲ್ಲ ಶಾಲೆಗಳಲ್ಲೂ ಆಗಿದೆ. ಇದನ್ನು ಚೆನ್ನಾಗಿ ಮಾಡ್ಕೊಂಡು ಬಂದು ಅಲ್ಲಿ ಯಾವ ರಾಜಕೀಯ ಇಲ್ಲದೆ ಸೇವಾ ಮನೋಭಾವ ಮಾತ್ರ ಮಾಡೋಂಗೆ ಇರಲಿ ಅಂತೇಳಿ ನಾನು ಆಶಿಸ್ತೇನೆ ಸರ್. ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ರಿಗೂ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರ. ಇಂದು ನಮ್ಮ ಶಾಲೆಯಲ್ಲಿ 2006 ಮತ್ತು 2007 ವಿದ್ಯಾರ್ಥಿಗಳು ಗುರು ವಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇಂದು ನಮ್ಮ ಗುರು ವಂದನೆ ಕಾರ್ಯಕ್ರಮ ವಿದ್ಯಾರ್ಥಿಗಳು ಗುರು ವಂದನೆ ಕಾರ್ಯಕ್ರಮ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಯಾರು ಫೀಸ್ ಕಟ್ಟಲ್ಲ, ಕಷ್ಟ ಆಗ್ತಾಯಿದ್ದೋ ಅಂಥ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಿಬಿಟ್ಟು ಅವ್ರಿಗೆ ತುಂಬ ಅನುಕೂಲವನ್ನು ಒದಗಿಸಿದ್ದಾರೆ. ಹಾಗೂ ನಮ್ಮ ಶಾಲೆಗೆ ಹಾಗೂ ಟೀಚರ್ಗಳಿಗೆ ಅನುಕೂಲವಾಗಲಿ ಒಂದು ಚೇರ್ಗಳು ಹಾಗೂ ಟೇಬಲ್ಗಳನ್ನು ಹೊಲಿಸಿದ್ದಾರೆ. ಅದು ಅವ್ರಿಗೆ ಟೀಚರ್ಸ್ಗಳಿಗೆ ಅನುಕೂಲವಾಗುವಂತಹ ಗಿಫ್ಟ್ಗಳನ್ನು ಒದಗಿಸಿ ನಮಗೆ ತುಂಬ ಲೈಕ್ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರೂ ಸೇರಿ ನಿಮಗೆ ಥ್ಯಾಂಕ್ ಯು ಅಂತ ಹೇಳಲು ಇಷ್ಟಪಡುತ್ತೇನೆ. ಇವತ್ತು ನಮ್ಮ ಶಾಲೆಯಲ್ಲಿ ಗುರುವಂದನ ಮತ್ತು ನಮ್ಮ ಕೈಯಲ್ಲಾಗಿದ್ದ ಸಹಾಯ ಮಾಡಬೇಕು ಅಂತ ನಾವು ಪ್ರಯತ್ನ ಪಟ್ವಿ, ಇಷ್ಟಪಟ್ವಿ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಿತು ಮತ್ತು ನಮ್ಮ ಗುರುಗಳಿಂದ ನಾವು ಎಲ್ಲರೂ ಆಶೀರ್ವಾದ ಪಡ್ಕೊಂಡ್ವಿ. ನಮ್ಗೆ ತುಂಬ ಸಂತೋಷ ಆಯಿತು. ಹೀಗೆ ಮುಂದಿನ ವರ್ಷವೂ ನಾವು ಇದಕ್ಕಿಂತ ಹೆಚ್ಚಾಗಿ ಮಾಡೋ ಒಳ್ಳೆ ಕೆಲಸಗಳನ್ನು ಮಾಡೋ ಅಂಥ ಶಕ್ತಿ ಆ ಭಗವಂತ ನಮ್ಗೆ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಈ ಶಾಲೆ ಸ್ಟಾರ್ಟ್ ಆಗಿ ಮೊದಲು
ಮೊದಲನೇ ಸ್ಟೂಡೆಂಟ್ಸ್ ನಾವೆಲ್ಲ, ಪ್ರೈಮರಿಯಿಂದ ಬಂದಿರೋ ಮೊದಲನೇ ಸ್ಟೂಡೆಂಟ್ಸು ನಾ. ಹಾಗಾಗಿ ಇಲ್ಲಿರೋ ನಾವೇನಾದರೂ ನಮ್ಮ ಶಾಲೆಗೋಸ್ಕರ ನಾವೇನಾದರೂ ಹೆಲ್ಪ್ ಮಾಡಬೇಕನ್ನೋ ಉದ್ದೇಶದಿಂದ ಏನಾದರೂ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡಬೇಕಂತ ಮಕ್ಕಳಿಗೆ ಕೆಲವರು ಮಕ್ಕಳಿಗೆ ಫೀಸ್ ಕಟ್ಟೋದಾಗಲಿ, ಫರ್ನಿಚರ್ಸ್ ಕೆಲವರು ಡಿಸ್ಟ್ರಿಬ್ಯೂಷನ್ ಮಾಡೋದಾಗಲಿ, ಹಾಗಾಗಿ ನಾವೊಂದು ಇದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಇದರಿಂದ ಇದೇ ರೀತಿ ಮುಂದುವರಿಸ್ಬೇಕಂತ ನಾವು ಯಾವುದೂ ಇದನ್ನು ಇಲ್ಲಿಗೆ ಬಿಡೋಲ್ಲ, ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. 2007 ಬ್ಯಾಚ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ಒಂದು ಸರಿ ಸಭೆ ಮಾಡಿ ಈ ಶಾಲೆಗೋಸ್ಕರ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾಗಿರೋದ್ರಿಂದ, ಸೊ ನಾನು ಶಿಕ್ಷಕನಾಗಿದ್ದರಿಂದ ಈ ವಿದ್ಯಾರ್ಥಿಗಳ ಜೊತೆ ನಾನು ವಿದ್ಯಾರ್ಥಿಗಳ ಒಡನಾಟ ಇರೋದ್ರಿಂದ ಹುಡುಗಳ ಪರಿಸ್ಥಿತಿ ಅರ್ಥ ಆಗ್ತಿತ್ತು. ಅದರಿಂದ ಇದನ್ನು ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಬೇಕು ಅನ್ನೋ ಮನೋಭಾವದಿಂದ ಎಲ್ಲರ ಹತ್ರ ವಿಷಯ ಚರ್ಚೆ ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಹೂಗೊಟ್ಟು ಸುಮಾರು ವಿದ್ಯಾರ್ಥಿಗಳಿಗೆ ಫೀಸ್ ವಿದ್ಯಾರ್ಥಿಗಳಿಗೆ ಫೀಸನ್ನು ಕಟ್ಟಿದ್ದಾರೆ. ಮತ್ತು ಎಲ್ಲ ಟೀಚರ್ಸ್ಗೂ ಮೇಜು ಕುರ್ಚಿ ಕೊಡಿಸೋದ್ರ ಮುಖಾಂತರ ಆಭಾರಿಯಾಗಿರ್ತಾರೆ. ಸೊ ಇದರಿಂದ ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ನಮಸ್ಕಾರ. ನಾನು ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ 2006 ಮತ್ತು 2007 ಸಾಲಿನಲ್ಲಿ ಈ ಶಾಲೆಗೆ ನಾನು ಬಂದೆ. ಸೊ ನಾನು ಬಂದಂತಹ ಒಂದು ವರ್ಷದಲ್ಲಿ 2006 ಮತ್ತು 2007 ಸಾಲಿನ ಬ್ಯಾಚ್ ವಿದ್ಯಾರ್ಥಿಗಳು ಇವರಾಗಿದ್ದರು. ಇವರು SLC ಓದ್ತಾ ಇದ್ದರು. ಸೊ ಆವಾಗ ತುಂಬ ಮಕ್ಕಳೆಲ್ಲ ಆ್ಯಕ್ಟಿವ್ ಆಗಿದ್ದರು. ಸೊ ಈಗ ಇವರು ಮಾಡ್ತಿರ್ತಕ್ಕಂಥ ಈ ಒಂದು ಒಳ್ಳೆಯ ಕೆಲಸ ಏನಾಗಿದೆ ಅಂತೇಳಿದರೆ, ಮುಂದಿನ ಪೀಳಿಗೆ ಅಂದರೆ ಹಿಂದೆ ಈಗ ಏನು ಓದ್ತಾ ಇದ್ದಾರೆ ಮಕ್ಕಳು, ಅವರು ಮುಂದಿನ ಪೀಳಿಗೆಗಳಲ್ಲಿ ಅವರವರ ಶಾಲೆಗಳಲ್ಲಿ ಸೊ ಆ ಶಾಲೆಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳಾಗಿರ್ಬೋದು ಅಥವಾ ಏನು ಸಲಕರಣೆಗಳು ಬೇಕಾಗಿರ್ಬೋದು ಅದನ್ನು ನೀಡುವಲ್ಲಿ ಅವರು ಖಂಡಿತವಾಗಲೂ ಕೂಡ ಅವ್ರ ಪಾತ್ರ ವಹಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಒಂದು ಅವರಿಗೆ ಒಂದು ಪ್ರೋತ್ಸಾಹ ಆಗಿದೆ ಅಥವಾ ಇನ್ಸ್ಪೈರ್ ಅಂತ ಹೇಳ್ಬೋದು ಇದನ್ನು. ಸೊ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಏನು ಮಾಡ್ಕೊಂಬಂದಿದ್ದಾರೆ ಅವ್ರಿಗೂ ಕೂಡ ಒಂದು ಗೊತ್ತಾದರೆ, ಸೊ ಈಗ ಸುಮಾರು ಒಂದು 18 ಜನ ಮಕ್ಕಳಿಗೆ ಅವ್ರ ಫೀಸನ್ನು ಕಟ್ಟಿದರು. ಮತ್ತು ಪ್ರತಿಯೊಬ್ಬ ಶಿಕ್ಷಕರಿಗೂ ಒಂದು ಏನು ಶಾಲೆಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಟೇಬಲ್ಸ್ ಆಗಿರ್ಬೋದು ಕುರ್ಚಿಗಳಾಗಿರ್ಬೋದು ಅದನ್ನು ಸಹ ಅವರು ನೀಡಿದ್ದಾರೆ. ಸೊ ಅವರಿಗೆ ನಮ್ಮ ಈ ಸಂಸ್ಥೆಯ ಪರವಾಗಿ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸೊ ಇದು ಮುಂದಿನ ಭವಿಷ್ಯದ ಮಕ್ಕಳಿಗೆ ಒಂದು ಅವರಿಗೆ ಮಾರ್ಗದರ್ಶನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮ್ಮ ಶಾಲೆ ಸುಮಾರು 75 ವರ್ಷಗಳಿಂದ ಸುಮಾರು 40 ಹಳ್ಳಿಗಳಿಂದ ಈ ಶಾಲೆಗೆ ಮಕ್ಕಳು ಬರ್ತಾರೆ. ಸೊ ಬಹಳ ಬಡ ಮಕ್ಕಳು ಬರ್ತಾರೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಸಲಕರಣೆಗಳಂದರೆ ಏನೇನು ಬೇಕು ಅವಶ್ಯಕವಾಗಿ ಏನೇನು ಬೇಕು ಮಕ್ಕಳಿಗೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ. ಆ ಒಂದು ಬ್ಯಾಚ್ಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಈ ರೀತಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. 2006-07 ಸಾಲಿನ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳು ಸೇರಿ ಶ್ರೀ ನಿತ್ಯಾನಂದ ಸ್ವಾಮಿ ಪ್ರೌಢಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ಪರವಾಗಿ ಈಗ ಓದುತ್ತಿರುವಂತಹ ಕಡುಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ಮಾಡ್ತಾ ಶುಲ್ಕವನ್ನು ಪಾವತಿ ಮಾಡಿದ್ದಾರೆ. ಜೊತೆಗೆ ಶಾಲೆಯಲ್ಲಿ ಕುರ್ಚಿ ಮೇಜು ಚೇರುಗಳು ಇವುಗಳು ಸಹ ಅಲಭ್ಯವಾಗಿದ್ದನ್ನು ಕಂಡು ಅವರು ಈ ಎಲ್ಲ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅವರಿಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟು ದೇವರು ಇನ್ನಷ್ಟು ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮೇಲೆತ್ತುವಂಥ ಕೆಲಸ ಇವರುಗಳೆಲ್ಲ ಮಾಡಲಿ ಅಂತ ಕೋರ್ತಾ ಆ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತಾ ನನ್ನ 7ನೇ ಸಾಲಿನ SSLC ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಈ ಶಾಲೆಯಲ್ಲಿ ಬಂದು ಶಿಕ್ಷಕರ ಒಂದು ಅಭಿಪ್ರಾಯ ಕೇಳಿದಾಗ ಅವರೊಂದು ಅದ್ದೂರಿ ದುಂದುವೆಚ್ಚ ಬೇಡ, ಇಲ್ಲೇನಾದರೂ ಯೂಸ್ಫುಲ್ ಸದ್ಬಳಕೆ ಆಗುವ ಅಂತ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು. ಆಗ ಶಾಲೆಯಲ್ಲಿ ಅವಶ್ಯಕತೆ ಬೇಕಾಗಿರುವಂಥ ಪೀಠೋಪಕರಣಗಳಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಒಂದು ಫೀಸ್ ಕಟ್ಟೋ ಕಾರ್ಯಕ್ರಮ ಆಗಿರ್ಬೋದು ಒಂದು ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿದಾಗ 24ನೇ ತಾರೀಕು ನಿಗದಿ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಿವೃತ್ತಿ ಮುಖ್ಯ ಶಿಕ್ಷಕರಾದ VS ಶ್ರೀನಿವಾಸ್ ಮೂರ್ತಿಯವರು ಸಹ ಆಗಮಿಸಿದರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.